ಈ ಕಾಲದಲ್ಲಿ ಅತ್ತೆ ಮಾವ ಹೇಳ್ದಿರೋ ಮನೆ ಬೇಕು ಅಂತ ಇದು ಮಕ್ಕಳು ಕೇಳ್ಕೊತಾರೆ. ಅಂಥದ್ರಲ್ಲಿ ನನಗಿಂತ ಹೆಚ್ಚಾಗಿ ನನ್ನ ಫ್ಯಾಮಿಲಿನ ಇಷ್ಟಪಡೋ ಹುಡುಗಿ ನನಗೆ ಸಿಕ್ತಿದ್ದಾಳಂದರೆ ನಾನು ನಿಜವಾಗ್ಲೂ ಅದೃಷ್ಟವಂತ. ಅಜಯ್, ಯು ರಿಯಲಿ ಗ್ರೇಟ್ ಯಾರ್. ಐ ಲವ್ ಯು ನಿತ್ಯ. ಐ ಲವ್ ಯು ಸೋ ಮಚ್. ಏನಜಯ್, ನಿತ್ಯ ಫೋನ್ ಮಾಡಿದ್ಲ? ಹ್ಮ್, ಈಗ ತಾನೇ ಮಾಡಿದ್ಲು. ಅರೆ, ನಿನ್ಗೆ ಗೊತ್ತಾಯ್ತು? ನಿನ್ ಮುಖದಲ್ಲಿರೋ ಸಂತೋಷ ನೋಡಿದ್ರೇನೆ ಗೊತ್ತಾಗುತ್ತೆ. ಹೌದು ಶಾಂತಿ, ಯಾವಾಗ್ಲೂ ಅಷ್ಟೇ. ನನಗೆ ಏನೇ ಮೂಡೌಟ್ ಆದ್ರೂ ನಿತ್ಯನ ಒಂದ್ಸಲ ನೋಡಿದ್ರೆ ಸಾಕು, ಜಸ್ಟ್ ಅವಳ ಜೊತೆ ಫೋನ ಮಾತಾಡಿದ್ರೆ ಸಾಕು, ಏನೋ ಒಂಥರ ರಿಲೀಫ್ ಸಿಕ್ಬಿಡುತ್ತೆ. ಎಷ್ಟೊಂದ್ಸಲ ಯೋಚನೆ ಮಾಡಿದ್ದೀನಿ ಈ ಪ್ರೀತಿ ಎಷ್ಟು ವಿಚಿತ್ರ ಅಂತ. ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಿಂತ, ಒಡ ಹುಡಿದ ಅಕ್ಕ ತಂಗಿ ಅಣ್ಣ ತಮ್ಮನಿಗಿಂತ, ಯಾವುದೇ ಸಂಬಂಧ ಇಲ್ದಿರೋ ಎಲ್ಲಿಂದನೋ ಬಂದು ಈ ಹೃದಯದಲ್ಲಿ ಕೂತ್ಕೊಳ್ಳೋ ಈ ಪ್ರೀತಿ ಎಂಥ ಮಾಯ ಅಲ್ವಾ? ಏಕೆ ಶಾಂತಿ ಇದೆಲ್ಲ? ಅವ್ರಿಗೋಸ್ಕರ ನಾವೆಲ್ಲನೂ ಮರೆತು ಬಿಡ್ತೀವಿ, ಅಪ್ಪ ಅಮ್ಮನ ಬಿಡೋದಕ್ಕೂ ರೆಡಿ ಆಗಿರ್ತೀವಿ. ಅಷ್ಟೇ ಯಾಕೆ, ನಮ್ಮ ಪ್ರಾಣ ಬಿಡೋದಕ್ಕೂ ಹಿಂದೆ ಮುಂದೆ ನೋಡಲ್ಲ. ಎಷ್ಟು ವಿಚಿತ್ರ ಅಲ್ವಾ? ಹ್ಮ್, ಹೌದು ಅಜಯ್, ನನಗೂ ಎಷ್ಟೋ ಸರ್ತಿ ಹಾಗೆ ಅನ್ಸಿದೆ. ನನಗೋಸ್ಕರ ವಿಜು ತನ್ನ ಪ್ರಾಣ ಕೊಡೋದಕ್ಕೂ ಹಿಂಜರಿದೇನೆ ಕಾಪಾಡಿದ್ರು. ನಾನು ಕೂಡ ಈಗ ವಿಜುಗೆ ನಾನು ಹಾಲು ಕೊಡಬೇಕು, ಬರ್ತೀನಿ. ಹುಣ್ಣಿಮೆ ತಿಥಿ ಮುಗಿದು ಪಾಠ್ಯ ಶುರುವಾಗೋದೊಳಗೆ ಆ ಕಟ್ಕ ನಿನ್ನ ಕೈ ಸೇರಲಿಲ್ಲ ಅಂದ್ರೆ ಈಗ ನಿನಗೆ ನಾನು ಬಳುವಳಿಯಾಗಿ ಕೊಡ್ತಾ ಇರೋ ನಿನ್ನ ಗಂಡನ ಪ್ರಾಣ ಪಕ್ಷಿ ವಿಧಿಗೆ ಆಹಾರ ಆಗ್ಬಿಡುತ್ತೆ.